ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರಾ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರಾ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿ ವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರಾ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ ಗಳಿದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ, ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು
ಕಾಲೇಗೌಡ ಆಗಿ ಕಾಣಿಸಿಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರಾ ಆಗಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು.
ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ V.ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ V.ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್,
ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್ ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ, ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ ಅಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು.
ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ
ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು? ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ? ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನ ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೆಲ್ಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರಾ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರಾ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ ಗಳಿದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ನ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿಯವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ ಅಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು.
ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು
ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲೆಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನೂ ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನೂ ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲಿಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್ ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲಿಮೆ ಮಾಡಿಕೊಂಡು ಇರ್ತಾನೆ, ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿ ವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿಯವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ ಅಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು.
ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು
ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲೆಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೆಲ್ಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರಾ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರಾ ಇದು ಕನ್ನಡದ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲಿಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನ ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್ ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿ ವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರಾ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ ಗಳಿದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂತ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ, ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನ ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಅಂಡ್ ದರ್ಶನ್ ಅವ್ರನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಅಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂತ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನೂ ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ಅಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿಯವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ ಅಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡರ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟ್ ಅನ್ನು ನೋಡೋದಾದ್ರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು.
ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ದರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು
ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು? ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ? ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನ ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೆಲ್ಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರಾ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರಾ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್ ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರಾ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು. ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು. ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು. ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು. ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 crore. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 crore ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ ಗಳಿದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರ್ಗ್ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿ ವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ.
ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿಯವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ ಅಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದ್ರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ಅವನು ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲಿಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದರೆ ಇದರ ಕಂಟೆಂಟ್ ಅಂತಲೇ ಹೇಳ್ಬೋದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನೂ ಇಟ್ಟಿಲ್ಲ, ಕಥೆಗೆ ಏನು ಬೇಕೋ ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು.
ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ. ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಆಗಿ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕಾ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಲೋ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು, ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆ್ಯಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ, ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ, ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು
ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲೆಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನ ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಿಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕು ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್, ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ, ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ OTT ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ, ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ TVಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ KM ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ, ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ, ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 February 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು. ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 August 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು, ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ಗಳಿದ್ದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನು 29 December 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹೆಲೋ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಾಟೇರ ಸಿನಿಮಾದ ಬಗ್ಗೆ ಹೇಳ್ತೀನಿ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ನೋಡಬಹುದು ಹಾಗೂ ಯಾವಾಗ ನೋಡಬಹುದು ಆ್ಯಂಡ್ ಈ ಸಿನಿಮಾವನ್ನು ಮುಂದೆ ಕನ್ನಡದಲ್ಲಿ ಯಾವ ಚಾನಲ್ನಲ್ಲಿ ಪ್ರಸಾರ ಮಾಡಲಾಗುತ್ತೆ ಹಾಗೂ ಇದರ ಟೆಕ್ನಿಕಲ್ ಡೀಟೇಲ್ಸ್, ಬಜೆಟ್, ಬಾಕ್ಸ್ ಆಫೀಸ್ ಕಲೆಕ್ಷನ್ ಜೊತೆಗೆ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಂದ್ರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಾಟೇರ ಇದು ಕನ್ನಡದ ಒಂದು ಆಕ್ಷನ್ ಡ್ರಾಮಾ ಸಿನಿಮಾ. ಇದರ ಲೀಡ್ ರೋಲ್ ಇದ್ದಾರೆ ದರ್ಶನ್, ಜಗಪತಿ ಬಾಬು, ಆರಾಧನಾ ರಾಮ್, ಕುಮಾರ್ ಗೋವಿಂದ್, ಶ್ರುತಿ ಬಿರಾದರ್ ಮತ್ತು ಇನ್ನೂ ಹಲವು ಕಲಾವಿದರು. ಸಿನಿಮಾದ ಪ್ಲಾಟನ್ನು ನೋಡೋದಾದರೆ ಇದು ಕೆಲವು ಸತ್ಯ ಘಟನೆಗಳ ಮೇಲೆ ಆಧಾರಿತ ಸಿನಿಮಾ. ಸಿನಿಮಾದ ಟ್ರೈಲರ್ನಲ್ಲೇ ನೋಡಿದ ಹಾಗೆ ಇದು 1974 ಮತ್ತು ಅದರ ಆಸುಪಾಸಿನಲ್ಲಿ ನಡೆಯುವಂಥ ಕತೆ. ಒಂದು ಊರು, ಅಲ್ಲಿ ಕಾಟೇರ ತನ್ನ ಪಾಡಿಗೆ ತಾನು ಕುಲುಮೆ ಮಾಡಿಕೊಂಡು ಇರ್ತಾನೆ. ಬಟ್ ಒಂದು ಕಾರಣದಿಂದ ಅವನಿಗೆ ಮುಂದೆ ಬಂದು ನಿಲ್ಲಬೇಕಾಗುತ್ತೆ. ಸೊ ಆ ಕಾರಣ ಏನು, ಮುಂದೆ ಅವನ ಲೈಫ್ ಹೇಗೆ ಟರ್ನ್ ಆಗುತ್ತೆ, ಈ ಸಿನಿಮಾದಿಂದ ಡೈರೆಕ್ಟರ್ ಅವರು ನಮಗೆ ಏನನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಇದರ ಕಂಟೆಂಟ್ ಅಂತಾನೆ ಹೇಳಬಹುದು. ಹಲವು ರಿಯಲ್ ಇನ್ಸಿಡೆಂಟ್ಗಳನ್ನು ತಗೊಂಡು ತರುಣ್ ಸುಧೀರ್ ಅವರು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ದಾರೆ. ಕಥೆಯಿಂದ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ, ಫೋರ್ಸಬಲ್ ಕಾಮಿಡಿ ಆ ಥರ ಏನು ಇಟ್ಟಿಲ್ಲ, ಕಥೆಗೆ ಏನು ಬೇಕು ಅಷ್ಟೇ ಇಟ್ಟಿದ್ದಾರೆ. ಆ್ಯಂಡ್ ದರ್ಶನ್ ಅವ್ರನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅವರ ಸ್ಟಾರ್ಡಮ್, ಅವರ ಲುಕ್, ಅವರ ಡೈಲಾಗ್ ಡೆಲಿವರಿ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ಒಂದೊಳ್ಳೆ ಪಾತ್ರವನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ಮೇಜರ್ ಆಗಿ ವರ್ಕ್ ಆಗಿದ್ದು ದರ್ಶನ್ ಅವರ ಪರ್ಫಾರ್ಮೆನ್ಸ್. ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಲವಾರು ಸೀನ್ಸ್ಗಳಲ್ಲಿ ದರ್ಶನ್ ಅವರು ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗೂ ಆರಾಧನಾ ರಾಮ್ ಅವರು ಕೂಡ ಅವರಿಗೆ ಕೊಟ್ಟಂಥ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಉಳಿದ ಕ್ಯಾರೆಕ್ಟರ್ ಲೈಕ್ ಶ್ರುತಿ, ಅವಿನಾಶ್, ಅಚ್ಯುತ್ ಕುಮಾರ್, ಜಗಪತಿ ಬಾಬು, ಕುಮಾರ್ ಗೋವಿಂದ್ ಇನ್ನು ಉಳಿದ ಕ್ಯಾರೆಕ್ಟರ್ಗಳು ಅಷ್ಟೇ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಆ್ಯಂಡ್ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಇಷ್ಟ ಆಯಿತು, ಸಾಂಗ್ಸ್ಗಳು ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ವೇರಿಯೇಷನ್ಸ್ ಇಷ್ಟ ಆಯಿತು. ಇನ್ನು ಇದು ಬಿಟ್ಟರೆ ನೆಗೆಟಿವ್ ಅನಿಸಿದ್ದು, ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀನ್ಸ್ಗಳು ತುಂಬ ಇಂಪ್ಯಾಕ್ಟ್ ಮಾಡಬಹುದಿತ್ತು, ಬಟ್ ಅವುಗಳನ್ನು ಇನ್ನೂ ಚೆನ್ನಾಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ಗಳು ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡಲಿಲ್ಲ, ಆ ವಿಲನ್ ಕ್ಯಾರೆಕ್ಟರ್ಸ್ಗಳನ್ನು ಇನ್ನೂ ಸ್ಟ್ರಾಂಗ್ ಆಗಿ ಬರ್ಕೋಬೇಕಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಕೆಲವೊಂದು ಸೀಕ್ವೆನ್ಸ್ಗಳು ರುಟೀನ್ ಅಂತ ಅನಿಸಿದ್ದುಂಟು. ಸೊ ಓವರಾಲ್ ಹೇಳ್ಬೇಕಂದ್ರೆ ನೀವು ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಸಿನಿಮಾನ ಖಂಡಿತ ನೋಡಿ, ಇಷ್ಟ ಆಗುತ್ತೆ. ಆ್ಯಂಡ್ ಉಳಿದವರಿಗೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುವ ಸಿನಿಮಾ ಜೊತೆಗೆ ಹಲವಾರು ರಿಯಲ್ ಇನ್ಸಿಡೆಂಟ್ಗಳು ಅವುಗಳನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಸಿನಿಮಾವನ್ನು ನೋಡಿ. ಇನ್ನು ಈ ಸಿನಿಮಾದ ಓ ಟಿ ಟಿ ಡೀಟೇಲ್ಸ್ ಬಗ್ಗೆ ಮಾತಾಡೋದಾದರೆ ಮುಂಬರುವ ದಿನಗಳಲ್ಲಿ ಈ ಸಿನಿಮಾ ಅಮೆಜಾನ್ ಪ್ರೈಮ್ ವಿಡಿಯೋಗೆ ಬರಲಿದೆ. ತದನಂತರ ಈ ಸಿನಿಮಾ ಕನ್ನಡದಲ್ಲಿ ಉದಯ ಟಿವಿಯಲ್ಲಿ ಪ್ರಸಾರ ಮಾಡಲಾಗುತ್ತೆ. ಇನ್ನು ಇದರ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ದರ್ಶನ್ ಅವರು ಇದರಲ್ಲಿ ಕಾಟೇರ ರೋಲನ್ನು ಪ್ಲೇ ಮಾಡಿದ್ದಾರೆ. ಆರಾಧನಾ ರಾಮ್ ಅವರು ಪ್ರಭಾವತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಜಗಪತಿ ಬಾಬು ಅವರು ದೇವರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ಕುಮಾರ್ ಗೋವಿಂದ್ ಅವರು ಮಹಾದೇವನ್ನ ಆಗಿ ಕಾಣಿಸ್ಕೊಂಡಿದ್ದಾರೆ. ಶ್ರುತಿ ಅವರು ಕುಮಾರಿ ರೋಲನ್ನು ಪ್ಲೇ ಮಾಡಿದ್ದಾರೆ. ಬಿರಾದರ್ ಅವರು ಚೋಂಗ್ಲಾ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಮಾಸ್ಟರ್ ರೋಹಿತ್ ಅವರು ಪುಟ್ಟರಾಜು ಆಗಿ ಕಾಣಿಸ್ಕೊಂಡಿದ್ದಾರೆ. ಅವಿನಾಶ್ ಎಲ್ಲಂದೂರು ಅವರು ಶಾನುಭೋಗ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿನೋದ್ ಕುಮಾರ್ ಅಲ್ವಾ ಅವರು ಕಾಲೇಗೌಡ ಆಗಿ ಕಾಣಿಸ್ಕೊಂಡಿದ್ದಾರೆ. ರವಿ ಚೇತನ್ ಅವರು ಮಾರ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ತರುಣ್ ಸುಧೀರ್ ಅವರು, ಇದರ ರೈಟರ್ಸ್ ತರುಣ್ ಸುಧೀರ್ ಮತ್ತು ಜಡೇಶ್ ಕುಮಾರ್ ಹಂಪಿ ಅವರು, ಈ ಸಿನಿಮಾದ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು, ಇದರ ಸಿನಿಮಾಟೋಗ್ರಾಫರ್ ಸುಧಾಕರ್ ಎಸ್ ರಾಜ್ ಅವರು, ಸಿನಿಮಾದ ಎಡಿಟರ್ ಕೆ ಎಂ ಪ್ರಕಾಶ್ ಅವರು. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಾಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ರಾಕ್ಲೈನ್ ಎಂಟರ್ಟೈನ್ಮೆಂಟ್. ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ ಬಂದು 183 ನಿಮಿಷಗಳು. ಇನ್ನು ಸಿನಿಮಾದ ಬಜೆಟ್ ಮತ್ತು ಮೊದಲ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ನೋಡೋದಾದ್ರೆ ಸಿನಿಮಾದ ಬಜೆಟ್ ಸುಮಾರು 45-50 ಕೋಟಿ. ಆ್ಯಂಡ್ ಈ ಸಿನಿಮಾದ ಇದುವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 170-180 ಕೋಟಿ ಆಗಿದೆ. ಸೊ ಮುಂದೆ ಇನ್ನೂ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿನಿಮಾದ ರಿಲೇಟೆಡ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಈ ಸಿನಿಮಾ ಮೊದಲ ಬಾರಿಗೆ ಅನೌನ್ಸ್ ಆಗಿದ್ದು 16 ಫೆಬ್ರವರಿ 2022. ಆ ದಿನ ದರ್ಶನ್ ಅವರ ಬರ್ತ್ಡೇ ಇತ್ತು. ಆ್ಯಂಡ್ ಆ ದಿನದಂದು ತರುಣ್ ಸುಧೀರ್ ಅವರು ಒಂದು ಪೋಸ್ಟರನ್ನು ಬಿಡುವ ಮೂಲಕ ಸಿನಿಮಾವನ್ನು ಅನೌನ್ಸ್ ಮಾಡಿದರು. ಈ ಸಿನಿಮಾದಲ್ಲಿ ಆರಾಧನಾ ರಾಮ್ ಅವರು ಮೊದಲ ಬಾರಿಗೆ ಹೀರೋನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದುವರ ಮೊದಲ ಸಿನಿಮಾ. ಡೈರೆಕ್ಟರ್ ತರುಣ್ ಸುಧೀರ್ ಅವ್ರದ್ದು ಇದು 3ನೇ ಸಿನಿಮಾ. ಅವರ ಮೊದಲ ಸಿನಿಮಾ ಚೌಕ, 2ನೇ ಸಿನಿಮಾ ದರ್ಶನ್ ಅವರ ಜೊತೆಗೇನೆ ರಾಬರ್ಟ್ ಅಂತ ಮಾಡಿದ್ರು.
ಅದರ ಸಕ್ಸಸ್ ಬಳಿಕ ಈಗ ಕಾಟೇರ ಸಿನಿಮಾವನ್ನು ತೆರೆಗೆ ತಂದಿದ್ದಾರೆ. ಸಿನಿಮಾದ ಮುಹೂರ್ತ 5 ಆಗಸ್ಟ್ 2022 ಆಗಿತ್ತು. ಆಗಿನಿಂದ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಶೂಟಿಂಗ್ ಲೊಕೇಶನ್ಸ್ ಬೆಂಗಳೂರು, ಹೈದರಾಬಾದ್, ಇನ್ನೂ ಹಲವು ಕಡೆ ಶೂಟ್ ಆಗಿದೆ ಈ ಸಿನಿಮಾ. ಈ ಸಿನಿಮಾಗೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದ್ದು ಈ ಸಿನಿಮಾದಲ್ಲಿ ಟೋಟಲ್ 4 ಸಾಂಗ್ಸ್ ಗಳಿದಾವೆ. ಈ ಸಿನಿಮಾ ಮೊದಲಿಗೆ ದಸರಾಗೆ ರಿಲೀಸ್ ಆಗಬೇಕಾಗಿತ್ತು, ಬಟ್ ಕೆಲವು ಕಾರಣಗಳಿಂದ ಈ ಸಿನಿಮಾವನ್ನ 29 ಡಿಸೆಂಬರ್ 2023 ರಿಲೀಸ್ ಮಾಡಲಾಯಿತು. ಸೊ ಇದು ಇವತ್ತಿನ ವಿಡಿಯೋ. ಇಂಥ ಕನ್ನಡ ಮತ್ತು ಕನ್ನಡ ಡಬ್ಬಿಂಗ್ ಸಿನಿಮಾಗಳ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ರಿವ್ಯೂಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.